ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್ ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ಕೊರೋನಾ ಮತ್ತೆ ಎರಡನೇ ಆವೃತ್ತಿ ತನ್ನ ಕೈಯನ್ನು ಚಾಚ್ತಾ ಬರ್ತಾ ಇದೆ ಹಿರಿಯರು ಕಿರಿಯರು ಅನ್ನದೇ ತನ್ನ ಈ ವಿಕೃತ ಆಟವನ್ನು ಕೊರೋನಾ ಮೆರಿತಾನೆ ಇದೆ ಹಾಗೆ ಈ ವಿಷಯದಲ್ಲಿ ವಿದ್ಯಾರ್ಥಿಗಳು ಕೊಂಚ ಆತಂಕಕ್ಕೆ ಒಳಗಾಗಿದ್ದಾರೆ ಅಂದರೆ ಎಕ್ಸಾಮ್ಸ್ ಬರೀತಾ ಇದ್ದೀವಿ ನಾವು ಹಾಗೆ ಸೇಫ್ಟಿ ನೋಡ್ಕೋಬೇಕಾ ಅಥವಾ ಓದಬೇಕಾ ಕೊರೋನಾ ಬಗ್ಗೆ ಕಾಳಜಿ ಮಾಡಬೇಕಾ ನಮ್ಮ ಫ್ಯೂಚರ್ ಬಗ್ಗೆ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಆತಂಕ ಇದೆ ಹಾಗೆ ಸರ್ಕಾರ ನಮ್ಮ ಕರ್ತವ್ಯವನ್ನು ಅನ್ನೋ ರೀತಿಯಲ್ಲಿ ನೀವು ಎಕ್ಸಾಮ್ಸ್ ಮಾಡ್ತಾ ಹೋದರೆ ನಮಗೆ ನಮ್ಮ ಹಿತಾಸಕ್ತಿಯನ್ನು ಕಾಯೋರು ಯಾರು ಅನ್ನೋ ರೀತಿಯಲ್ಲಿ ಇಂದು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಯಂಗ್ ಫ್ಲೇಮ್ಸ್ ಯೂತ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ರೋಷನ್ ಅಂಬ್ರೋಸ್ ಹಾಗೂ ಅವರ ತಂಡದವರು ಒಂದು ಮನವಿಯನ್ನು ಡಿ ಸಿ ಅವರ ಮೂಲಕ ಉಪಕುಲಪತಿಗಳಿಗೆ ಕರ್ನಾಟಕ ಯೂನಿವರ್ಸಿಟಿಯ ಉಪಕುಲಪತಿಗೆ ಅವರಿಗೆ ನೀಡ್ತಾ ಇದ್ದರು ಅಂದರೆ ಅವರ ಉದ್ದೇಶ ಇಷ್ಟೇ ಈಗ ಪ್ರಸಕ್ತ ಸಾಲಿನ ಪರೀಕ್ಷೆಗಳನ್ನು ಮುಂದೂಡಿಬಿಡಿ ನಮಗೆ ಆನ್ಲೈನ್ ಆಫ್ಲೈನ್ ಕನ್ಫ್ಯೂಷನ್ ಆಗ್ತಾ ಇದೆ ಹಾಗೆ ನಮ್ಮ ಜೀವನದ ಜೊತೆ ಆಟ ಆಡಬೇಡಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಬನ್ನಿ ಅವರು ಏನು ಮಾತಾಡ್ತಾರೆ ಕೇಳೋಣ ಆನ್ಲೈನ್ ಫೋರ್ ಆನ್ಲೈನ್ 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 ಇಂಕಲಾಬ್ ಜಿಂದಾಬಾದ್ ಇಂಕಲಾಬ್ ಜಿಂದಾಬಾದ್ ಇಂಕಲಾಬ್ ಜಿಂದಾಬಾದ್ ಇಂಕಲಾಬ್ ಜಿಂದಾಬಾದ್ ಆನ್ಲೈನ್ ಫೋರ್ ಆನ್ಲೈನ್ 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 ಸರ್ ನಮ್ಮ ಹೆಸರು ವಿಕಾಸ್ ಕ್ಷತ್ರಿಯ ಅಂತ ಮಾತಾಡೋದು ಏನು ಇವತ್ತು ಸ್ಟ್ರೈಕಿಗೆ ಕಾರಣ ಏನದು ಈಗ ಸ್ಟ್ರೈಕಿಗೆ ಕಾರಣ ಏನಂದರೆ ಸರ್ ಈಗ ನಡೀತಿರೋ ಈಗ 19 ತಾರೀಕು ನಮ್ಮ ಡಿಗ್ರಿ ಎಕ್ಸಾಮ್ಗಳು ಅದ್ರ ಸಂಬಂಧ ನಾವು ಪೋಸ್ಟ್ಪೋನ್ ಅಥವಾ ನಮಗೆ ಆನ್ಲೈನ್ ಇದು ತೊಗೊಂಡಿದ್ದಾರೆ ಎಲ್ಲ ಕ್ಲಾಸಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ತೊಗೊಂಡು ಡೈರೆಕ್ಟಾಗಿ ನಮಗೆ ಈಗ ಆಫ್ಲೈನ್ ಎಕ್ಸಾಮ್ ಬರೀರಿ ಅದನ್ನೆಲ್ಲ ಅಂತಿದ್ದಾರೆ ಸ್ಟಡೀಸ್ ಕೊಟ್ಟರು ನಮಗೆ ಸ್ಟಡಿ ಹಾಲಿಡೇಸ್ ಮಾಡೋಕ್ಕೆ ಎಲ್ಲರೂ ಊರಿಗೆ ಹೋದರು ಹಾಸ್ಟೆಲ್ದಾಗಿರೋರು ಈಗ ಏನು ನಮ್ಮ ಕಾಲೇಜ್ ರೆಸಿಡೆನ್ಸ್ ಹಾಸ್ಟೆಲ್ ಒಳಗೆ ಇರೋರು ಎಲ್ಲರೂ ಹೋದರು ಈಗ ಅವ್ರು ಬರಬೇಕಾದ್ರೆ ಬಸ್ಸಿನ ಸಮಸ್ಯೆ ಭಾಳ ಈಗ ಹಾಂ ಬೇರೆ ಬೇರೆ ಊರಿಂದ ಅದರಲ್ಲಿ ನಮ್ಮ ಧಾರವಾಡದಲ್ಲಿ 61% ಏನಿದ್ದಾರೆ ಹೊರಗಿನವ್ರು ಬಂದು ಓದೋರು ಇದ್ದಾರೆ ಈಗ ಅವ್ರು ಹೆಂಗೆ ಬರಬೇಕು ಸರ್ ಅದು ಇದೆ ಅಲ್ಲ ಅವ್ರು ಹೆಂಗೆ ಬರಬೇಕು ಈಗ ಅವ್ರು ಅಫೋರ್ಡ್ ಮಾಡೋಕ್ಕಾಗಲ್ಲ ಈಗ ಪ್ರೈವೇಟ್ ಬಸ್ಗಳನ್ನು ಕೇಳಿದ್ರು 800 x 1200 ತನಕ ಹೇಳ್ತಾರೆ ಗುಲ್ಬರ್ಗಿಂದ ಬರೋಕ್ಕೆ ಎಲ್ಲರಿಗೂ ಅನುಕೂಲ ಆಗಲ್ಲ ಎಲ್ಲರೂ ಓದೋಕ್ಕೆ ಬಂದಿರ್ತಾರಲ್ಲ ಇಲ್ಲಿ ಅದಕ್ಕೆ ಅವ್ರಿಗೆ ಯಾರಿಗೂ ಅನುಕೂಲ ಆಗಲ್ಲ ಮತ್ತೀಗ ಸ್ಟೂಡೆಂಟ್ಸಲ್ಲಿ ಫ್ರಸ್ಟ್ರೇಷನ್ ಉಂಟಾಗಿರ್ತೈತೆ ಸರ್ ಟೆನ್ಷನ್ ತೊಗೊಂಡಿರ್ತಾರೆ ಎಷ್ಟೋ ಜನ ನಮಗೆ ರಿಸಲ್ಟ್ ಸರಿಯಾಗಿ ಬರಲ್ಲ ಹೌದಾ ಎಷ್ಟು ಓದೋರು ಇರಲಿ ಅವರು ಅವ್ರಿಗೆ ಟೆನ್ಷನ್ ತೊಗೊಂಡು ರಿಸಲ್ಟ್ ಸರಿಯಾಗಿ ಬರಲಿಲ್ಲ ಅಂದರೆ ಅವ್ರ ಮನೆಯೊಳಗೂ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಎಲ್ಲ ಬಟ್ ಎಲ್ಲರಿಗೂ ಟೆನ್ಷನ್ ಇದು ಈಗ ಸಡನ್ನಾಗಿ ನಮಗೆ 19th ಎಕ್ಸಾಮ್ ಬರೀರಿ ಅಂದರೆ ಹೆಂಗೆ ಬರಿಬೇಕು ಸರ್ ಈಗ ಅದು ನಮಗೆ ಟೆನ್ಷನ್ ಅಲ್ವಾ ಸರ್ ಸೊ ಜಿಲ್ಲಾಧಿಕಾರಿಗೆ ನಾವೀಗ ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ ಒಂದು ಸ್ವಲ್ಪ ನಮ್ಗೆ ಆನ್ಲೈನ್ ಫಾರ್ ಆನ್ಲೈನ್ ಇರಲಿ ಸರ್ ಆನ್ಲೈನ್ ಆನ್ಲೈನ್ ಕ್ಲಾಸ್ ಹೆಂಗೆ ತೊಗೊಂಡಿದ್ದಾರಲ್ಲ ಹಾಗೆ ನಮ್ಗೆ ಆನ್ಲೈನ್ ಎಕ್ಸಾಮು ತೊಗೊಳ್ಳಿ ಈಗ ನಾವು ಅದೇ ನಮ್ಮದು ಅಸೋಸಿಯೇಷನ್ ಎನ್ ಜಿ ಒಯಿಂದ ಬಂದಿದ್ದೀವಿ ಎಲ್ಲರೂ ಎಷ್ಟು ಜನ ಸೈನ್ ಹಾಕಿದ್ದಾರೆ ಎಲ್ಲ ತೋರಿಸ್ತೀವಿ ಸರ್ ನಿಮಗೆ ಏನಂದ್ರು 600 ಅಬೌವ್ ಸೈನ್ಸ್ ಇದ್ದಾವೆ ನೋಡಿ ಸರ್ ಎಲ್ಲರೂ ಎಕ್ಸಾಮ್ ಆನ್ಲೈನ್ ಫಾರ್ ಆನ್ಲೈನ್ ಮಾಡಿ ಅಂತಲೇ ನಮಗೆ ಸೈನ್ ಕೊಟ್ಟಿದ್ದಾರೆ ಎಷ್ಟು ಕವರ್ ಮಾಡ್ಕೋಬೇಕಲ್ಲ ಅಷ್ಟೆಲ್ಲ ಕವರ್ ಮಾಡ್ಕೊಂಡಿದ್ದೀವಿ ಮಂಡೇ ಇದು ಆಫ್ಲೈನ್ ಎಕ್ಸಾಮ್ ಪ್ರೊಟೆಸ್ಟ್ ಮಾಡ್ತೀರ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಸರ್ ಅದ್ರ ಸಂಬಂಧನೇ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ ಧಾರವಾಡ ಮಾನ್ಯರೇ ವಿಷಯ COVID-19 ಪ್ರಯುಕ್ತ ಪ್ರಸಕ್ತ ಸಾಲಿನ ಪರೀಕ್ಷೆಗಳನ್ನು ಮುಂದೂಡುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ವಿದ್ಯಾರ್ಥಿಗಳು ಇದರಿಂದ ಮಾನಸಿಕವಾಗಿ ಹೊಂದಿರುತ್ತಾರೆ ಇದರಿಂದ ವ್ಯಾಸಂಗ ಮಾಡಲು ಸಹ ತೊಂದರೆ ಆಗುತ್ತಿದ್ದು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು ಬಹಳ ಕಾಳಜಿಪೂರ್ವಕವಾಗಿ ಇರಬೇಕಾಗಿರುತ್ತದೆ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಗಣ ಸರ್ಕಾರವೂ ಕೂಡ ಯಾವುದೇ ತರಹದ ಚಿಂತನೆ ಮಾಡುತ್ತಿಲ್ಲ ಕೇವಲ ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗಳನ್ನು ನಡೆಸುವುದೊಂದು ಕಾರ್ಯ ಮಾಡುತ್ತಿದೆ ಮಾನ್ಯರಾದ ತಾವುಗಳು ವಿದ್ಯಾರ್ಥಿಗಳ ಹಿತರಕ್ಷಣೆಯನ್ನು ಕಾಪಾಡಲು ಪ್ರಸಕ್ತ ಸಾಲಿನ ಪರೀಕ್ಷೆಗಳನ್ನು
ಮುಂದೂಡಲಿ ಬಹಳ ಅನುಕೂಲವಾಗುವುದು. ಇದರಿಂದ ವಿದ್ಯಾರ್ಥಿಗಳ ಮನೋಬಲ ಸಹ ಹೆಚ್ಚಾಗುವುದಂತಿದೆ. ದಯವಿಟ್ಟು ಈ ವಿಷಯದಲ್ಲಿ ಸಹಕಾರ ನೀಡಲು ವಿನಂತಿಸುತ್ತೇವೆ. ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ. ವೀಕ್ಷಕರೇ, ಕೊರೋನಾ ಅನ್ನೋ ವೈರಸ್ ಮುಂದೆ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಈಗ ನಮಗನ್ನಿಸ್ತಾ ಇದೆ. ಯಾಕಂದರೆ ಮೊನ್ನೆ ಸಿ ಎಂ ಅವ್ರಿಗೆ ಅಂದರೆ ಯಡಿಯೂರಪ್ಪನವ್ರಿಗೆ ಪಾಸಿಟಿವ್ ಅಂತ ಗೊತ್ತಾಯಿತು. ಇವತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವ್ರಿಗೆ ಪಾಸಿಟಿವ್ ಅಂತ ಬಂದಿದೆ. ಹಾಗೆ ಅವರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಕ್ವಾರಂಟೈನ್ ಆಗಲಿಕ್ಕೆ ಹೇಳ್ತಾ ಇದ್ದಾರೆ, ನೀವು ಪರೀಕ್ಷೆ ಮಾಡಿಸ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ ಕುಮಾರಸ್ವಾಮಿಯವರು ಯಡಿಯೂರಪ್ಪನವ್ರಿಗೆ ವಿಶ್ ಮಾಡಿದರು ಬೇಗ ಗುಣಮುಖರಾಗಲಿ ಅಂತ. ಈಗ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರಿಗೆ ಟ್ವೀಟ್ ಮಾಡ್ತಾ ಇದ್ದಾರೆ, ನೀವು ಬೇಗ ಆರಾಮಾಗಿ ಅಂತ. ಅಂದರೆ ನೀವು ನನಗೆ ವಿಶ್ ಮಾಡಿದ್ರಿ, ನಾವು ನಿಮಗೆ ವಿಶ್ ಮಾಡಿದ್ವಿ ಅಂತ ಇರುವಾಗ ಎಲ್ಲರೂ ಕೊರೋನಾ ಯಾವಾಗ ಹೊರಗೆ ಹೋಗ್ತಾ ಅಂತ ಕಾಯ್ತಾ ಇದ್ದಾರೆ. ಈಗ ನಾವು ಹೇಳೋದಿಷ್ಟೇ, ಕೊರೋನಾ ಹೋಗಬೇಕು ಅಂದರೆ ಇದಕ್ಕೆ ಕಾಳಜಿ ಮಾತ್ರ ಮದ್ದು ಅಂತ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಈಗ ವಾಟ್ಸಪ್ನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಒಂದೇ ಒಂದು ಹಾವಳಿ, ಅದು ಈಗ ಪಿಂಕ್ ವಾಟ್ಸಪ್ ಅಂತೆ, ಅದು ಪಿಂಕ್ ವಾಟ್ಸಪ್ ಲಿಂಕನ್ನು ಬರ್ತಾ ಇದ್ದಾವೆ. ಹಾಗೆ ಅದು ಒಂದು ವೈರಸ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇನ್ನೂ ಪರೀಕ್ಷೆ ಮಾಡಬೇಕಾಗಿದೆ. ಏನಾಗತ್ತಂದರೆ ನೀವು ಫಾರ್ವರ್ಡ್ ಮಾಡಿದ ಕೂಡಲೇ ಅದು ನಿಮ್ಮ ಗ್ರೂಪಿನ ಎಲ್ಲರಿಗೂ ಹೋಗ್ತಾ ಇದ್ದಾವೆ. ಹಾಗೆ ನೀವು ಕಳಿಸಿದೆ ಕೂಡ, ನಾನು ಕೆಲವೊಬ್ಬರು ಹೇಳ್ತಾ ಇದ್ದಾರೆ ನಾವು ಯಾವುದಕ್ಕೂ ಕಳಿಸ್ತಾ ಇಲ್ಲ, ತಂತಾನೇ ಬರ್ತಾ ಇದ್ದಾವೆ ತಂತಾನೇ ಹೋಗ್ತಾ ಇದ್ದಾವೆ ಅಂಥೇಳಿ ಡಿಲೀಟ್ ಮಾಡಿದರೂ ಕೂಡ ಮತ್ತೆ ಅವು ರಿಪೀಟ್ ಆಗ್ತಾ ಇದ್ದಾವೆ ಅಂಥೇಳಿ. ಈಗ ಒಟ್ಟಾರೆ ಈ ವೈರಸ್ ಅಂತ ಹೇಳ್ತಾ ಇದ್ದಾರೆ. ಈ ವೈರಸ್ ಹಾವಳಿ ಯಾವ ರೀತಿ ಇದೆ ಅಂದರೆ ಪ್ರತಿ ಅಂದರೆ ಒಂದು ಸತಿ ಕಳಿಸ್ಬಿಟ್ರೆ ಸಾವಿರಾರು ಜನಕ್ಕೆ ಅವು ತಂತಾನೇ ಫಾರ್ವರ್ಡ್ ಆಗ್ತಾ ಇದ್ದಾವೆ ಅಂತೆ. ಒಟ್ಟಾರೆ ವಾಟ್ಸಪ್ ಒಳ್ಳೆ ರೀತಿ ಅಂದರೆ ಯಾರೋ ಕಿಡಿಗೇಡಿಗಳು ಅಂತ ಹೇಳ್ತಾರಲ್ಲ, ಈ ರೀತಿ ಮಾಡಿ ಪಿಂಕ್ ವಾಟ್ಸಪ್ ಲಿಂಕನ್ನು ಕಳಿಸಿ ಎಲ್ಲರ ಮುಖವನ್ನು ಬ್ಲ್ಯಾಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಕೋಪಗೊಂಡಿದ್ದಾರೆ. ವೀಕ್ಷಕರೇ, ಗರುಡ ಟಿ ವಿ ಯಾವುದೇ ಒಂದು ವರದಿ ಮಾಡಿದರೆ ವಿಶೇಷವಾಗಿರ್ತದೆ ಅಂತ ನಿಮಗೆ ಗೊತ್ತಿದೆ. ಹಾಗೆ ಈಗ ನಾವು ಹೇಳ್ತಾ ಇರೋದು 1930ರಲ್ಲಿ ಠಾಕೂರ್ ತಾಲೀಮ್ ಖಾನ್ ಯು ಅಂತ ಹೇಳಿ ಅಂದರೆ ಈ ಹೆಸರಿನಲ್ಲಿ ಒಂದು ಗರಡಿ ಮನೆ ಸ್ಥಾಪಿತವಾಗಿತ್ತು. ಅದು ಶುಕ್ರವಾರಪೇಟೆ ಅಂತ ಹೇಳ್ತಾರೆ, 9ನೇ ವಾರ್ಡ್, ಈ ಗಾಂಧಿ ಶಾಲೆ ಪಕ್ಕದಲ್ಲಿಯೇ ಅದು ಇತ್ತು ಮುಂಚೆ. ಅದರ ನೋಟ ಮುಂಚೆ ಬೇರೆ ರೀತಿ ಇತ್ತು. ಹಾಗೆ ಈಗ ನೀವು ಅಲ್ಲಿ ಹೋದರೆ ಅದು ಕಾಣ ಸಿಗದು, ಯಾಕಂದರೆ ಅದು ಬೇರೆ ರೀತಿಯಲ್ಲಿ ಸ್ಥಾಪಿತವಾಗಿದೆ. ಅಲ್ಲಿ ಗರಡಿ ಮನೆ ಅನಿಸೋಲ್ಲ ಅಂತ ಹೇಳಿ ಈಗ ಕರ್ಣಾಜಿ ಅನ್ನೋರು ತಕರಾರು ಮಾಡಿದ್ದಾರೆ. ಹಾಗೆ ಅವರು ನಿವೃತ್ತ ಅಬಕಾರಿ ಅಧಿಕಾರಿ ಇದ್ದಾರೆ. ಈಗ ಗರುಡ ತಂಡ ಇದರ ಒಂದು ವಿಶೇಷವಾದ ಒಂದು ಎಪಿಸೋಡನ್ನು ಮಾಡ್ತಾ ಇದೆ. ಇನ್ನು 2 ದಿವಸದಲ್ಲಿ ನೀವು ನೋಡ್ಬೋದು. ಇಲ್ಲಿ ಹಿಂದ್ ಕೇಸರಿ ಅನ್ನೋ ಪೈಲ್ವಾನರನ್ನು ಈ ತಾಲೀಮು ಅಂದರೆ ಈ ಗರಡಿ ಮನೆ ನೀಡ್ತಾ ಇತ್ತು. ಈಗ ಅವರು ಕರ್ಣಾಜಿಯವರು ಹೇಳ್ತಾರೆ ಇಲ್ಲಿ ಯಾವ ರೀತಿ ಇತ್ತು ಗರಡಿ ಮನೆಯೇ ಅನಿಸಲ್ಲ. ಹಾಗೆ ಅದರದ ಮುಂದೆ ಏನು ಹೆಡ್ಲೈನ್ಸ್ ಹಾಕಿದ್ರಲ್ಲ ಅಂದರೆ ಆ ಫಲಕ ಹಾಕಿದ್ರಲ್ಲ ಅದು ಕಲ್ಲಿಂದ ಕೆತ್ತಿದ್ದು ಎಷ್ಟು ಅಪೂರ್ವವಾಗಿತ್ತು ಅಂದರೆ ಈಗ ಅದು ಕಾಲು ತುಳ್ಕೊಂಡು ಹೋಗಲಿಕ್ಕೆ ನಮ್ಮ ಮನೆ ಗೇಟ್ ಮುಂದೆ ಬಿದ್ದಿದೆ, ಇದು ದುರಂತ ಅಂತ ಅವ್ರು ಹೇಳ್ತಾರೆ. ಈಗ ಇದನ್ನು ಮಹಾನಗರ ಪಾಲಿಕೆಯವರು ಒಂದು ರೀತಿಯಿಂದ ಬೇರೆ ರೀತಿ ರಿನೋವೇಟ್ ಮಾಡಿದ್ದಾರೆ. ಅದು ಗರಡಿ ಮನೆ ಅನಿಸಲ್ಲ, ಯಾಕಂದರೆ ಯೂಶ್ವಲಿ ಗರಡಿ ಮನೆ ಹೇಗಿರ್ತವೆ ಅಂದರೆ ಬಾಗಿಲು ಚಿಕ್ಕದಿರ್ತದೆ, ಅದ್ರ ಉದ್ದೇಶ ಇಷ್ಟೇ, ಒಳಗಡೆ ಕೆಮ್ಮಣ್ಣು ಮಟ್ಟಿ ಎಲ್ಲ ಇರ್ತವೆ. ಇದು ಬಾಗಿಲು ದೊಡ್ಡದೇ ಇದೆ. ಹಾಗೆ ಈಗ ಕರ್ಣಾಜಿಯವರು ಹೇಳೋ ಪ್ರಕಾರ ಅಲ್ಲಿ ವಿಶಿಷ್ಟವಾದ ವಿಚಿತ್ರವಾದ ಅನೈತಿಕತೆ ನಡೀತವೆ ಅಂತ ಹೇಳ್ತಾರೆ. ಗರುಡ ಇದರ ನಿಜ ವಸ್ತುಸ್ಥಿತಿಯನ್ನು ತೋರಿಸ್ಲಿಕ್ಕೆ ಇನ್ನು 2 ದಿವಸದಲ್ಲಿ ನಿಮ್ಮ ಮುಂದೆ ಒಂದು ವರದಿ ತರ್ತಾ ಇದೆ, ಕಾದು ನೋಡಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್.
ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್